ಹೋದ ವರ್ಷ ಈ ಸೀಸನ್ಗೆ 100 ರೂಪಾಯಿ ತನಕನೂ ಹೋಗಿತ್ತು ವೀಳ್ಯದೆಲ್ಲ ರೇಟು. ಹಾಗೆ ನಮಗೆ ಹೋದ ವರ್ಷ ಒಂದು 60 ರೂಪಾಯಿ 80 ರೂಪಾಯಿ ಹೀಗೆಲ್ಲನೂ ಸಿಕ್ಕಿತ್ತು. ಆದರೆ ಇವತ್ತು ಗರಂ ಮಸಾಲ ಸಾಮಗ್ರಿಗಳನ್ನು ಸೇರಿಸ್ಕೊಂತ ಇರೋದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿ ಆರೋಗ್ಯವಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನಮ್ಮನೆಯಲ್ಲರೂ ಕೂಡ ನಮ್ಮನೆಯವರೆಲ್ಲರೂ ಕೂಡ ಆರಾಮಾಗಿದ್ದೀವಿ, ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಫ್ರೆಂಡ್ಸ್, ಮತ್ತು ಇವತ್ತೇನ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ ಫ್ರೆಂಡ್. ಫ್ರೆಂಡ್ಸ್, ಇವಾಗ ಸಮಯ ಬಂದು 9 ಗಂಟೆ ಆಯಿತು. ಹಾಗೆ ದಿಂಡೆ ಎಲ್ಲ ಮುಗಿಸಿ ನಾನು ಗಂಜಿಯನ್ನು ಕುದಿಸಿಟ್ಟು ಈಗ ತೋಟಕ್ಕೆ ಜಟ್ಟನ್ನು ಚೇಂಜ್ ಮಾಡೋದಕ್ಕೆ ಬಂದಿದ್ದು. ಈಗ ಒಂದು ಸರಿ ಜಟ್ಟನ್ನು ಚೇಂಜ್ ಮಾಡಿ ಆಮೇಲೆ ಸುಂದರವರಿಗೆಲ್ಲ ಕಚ್ ಕೊಟ್ಟು ಅದ ನಂತರ ಮತ್ತೆ ಬೇರೆ ಕೆಲಸವನ್ನು ಶುರು ಮಾಡೋದಕ್ಕೆ. ಹಾಗೆ ಇವಾಗ ಜಟ್ಟನ್ನೆಲ್ಲ ಇನ್ನೊಂದು ಕಡೆಗೆ ಬದಲಿಸಿ ಆಯಿತು. ಹಾಗೆ ಮತ್ತು ಇವತ್ತು ವೀಳ್ಯದೆಲ್ಲ ಕೊಯ್ಲು ಮಾಡ್ತಾಯಿದ್ದಾರೆ. ಮತ್ತು ವೀಳ್ಯದೆಲ್ಲ ರೇಟ್ ಏನು ಜಾಸ್ತಿ ಇಲ್ಲ, ಹಳ್ಳಿ ಕಡೆ ಎಷ್ಟು 25-30 ರೂಪಾಯಿ ಇರ್ಬೋದು ಅಷ್ಟೆ ಫ್ರೆಂಡ್ಸ್. ಹೋದ ವರ್ಷ ಈ ಸೀಸನ್ಗೆ 100 ರೂಪಾಯಿ ತನಕನೂ ಹೋಗಿತ್ತು ವೀಳ್ಯದೆಲ್ಲ ರೇಟು. ಹಾಗೆ ನಮಗೆ ಹೋದ ವರ್ಷ ಒಂದು 60 ರೂಪಾಯಿ 80 ರೂಪಾಯಿ ಹೀಗೆಲ್ಲನೂ ಸಿಕ್ಕಿತ್ತು. ಆದರೆ ಈ ವರ್ಷ ಮಾತ್ರ ವೀಳ್ಯದೆಲ್ಲ ರೇಟ್ ಇಲ್ಲ ಅಂತಕ್ಕಂಥ ಗೊತ್ತಿಲ್ಲ ಗೈಸ. ಹಾಗೆ ಮತ್ತು ಈಗ ಫಂಕ್ಷನ್ಸ್ ಎಲ್ಲನೂ ಬರ್ತಾಯಿದೆ, ಅದು ವೀಳ್ಯದೆಲ್ಲಗೆ ಬೇಡಿಕೆ ಇರಬೇಕಿತ್ತು, ಅದೇ ವೀಳ್ಯದೆಲ್ಲ ಬೇಡಿಕೆನೇ ಇಲ್ಲ. ಹಾಗೆ ಫ್ರೆಂಡ್ಸ್, ಮತ್ತು ದಾದೊಬ್ಬರು ವೀಳ್ಯದೆಲ್ಲೇನು ಕೊಯ್ಲು ಮಾಡ್ತಾ ಇರೋದು. ಅಣ್ಣ ಅಮ್ಮ ಎಲ್ಲರೂ ಅನ್ನವರ ಹೋಗಿದ್ದಾರೆ. ಮತ್ತು ಇವತ್ತು ನನಗೆ ವೀಳ್ಯದೆಲ್ಲ ಸಾರ್ಕಿ ಮಾಡುವಂಥ ಕೆಲಸ ಬೇರೆನೂ ಇದೆ. ಹಾಗಾಗಿ ಈಗ ತೋಟದ ಕೆಲಸವನ್ನು ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ರಾತ್ರಿ ಊಟಕ್ಕೆ ನಾನು ಕರಿಬೇವು ಚಿಕನ್ ಮಾಡ್ತಾ ಇದ್ದೀನಿ, ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಹೇಗೆ ಮಾಡೋದಂತ ನೀವು ಕೊನೆವರೆಗೂ ಕಾದು ನೋಡಿ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ನಿಮಗೆ ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇರೋದು. ಬೇಗ ಬೇಗ ಶುರು ಮಾಡೋಣ. ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ತೆಂಗಿನೆಣ್ಣೆಯನ್ನು ಬಳಸಿದ್ದೀನಿ. ತೆಂಗಿನೆಣ್ಣೆ ಕಾದಿದೆ. ಈಗ ಇದಕ್ಕೆ ಒಂದಿಷ್ಟು ಸಾಮಗ್ರಿಗಳನ್ನೆಲ್ಲ ರುಚಿಯಾಗಿ ಮಾಡಬೇಕು ನೋಡಿ. ಹಾಗಾಗಿ ಒಂದಿಷ್ಟು ಸಾಮಗ್ರಿಗಳನ್ನೆಲ್ಲ ಸೇರಿಸ್ಕೋಬೇಕು ಅದಕ್ಕೆ. ಇವಾಗ ಏನೇನು ಸೇರಿಸ್ಕೊತ ಇದ್ದೀನಿ ಅಂದರೆ ಟೊಮೆಟೊ, ಈರುಳ್ಳಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಇದೆಲ್ಲನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ತೆಂಗಿನೆಣ್ಣೆಯನ್ನು ಬಳಸಿ ಮಾಡೋದ್ರಿಂದ ಚಿಕನ್ ಆಗಿರಲಿ ಯಾವುದೇ ಅಡುಗೆಯನ್ನು ತುಂಬ ಪರಿಮಳ ಆಗಿರ್ತದೆ. ಹಾಗಾಗಿ ಹೆಲ್ತಿಗೂ ಮತ್ತು ತುಂಬ ಒಳ್ಳೆಯದು. ಮತ್ತು ಕೆಲವು ಉತ್ತರ ಕರ್ನಾಟಕ ಸೈಡೆಲ್ಲ ತೆಂಗಿನೆಣ್ಣೆಯನ್ನು ಬಳಸೋದೇ ಇಲ್ಲ, ಆದರೆ ನಮ್ಮ ಕರಾವಳಿ ಸೈಡ್ ತುಂಬ ತೆಂಗಿನೆಣ್ಣೆಯನ್ನು ಬಳಸ್ತೀವಿ. ಹಾಗೆ ಫ್ರೆಂಡ್ಸ್, ತೆಂಗಿನೆಣ್ಣೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಶುದ್ಧವಾದ ತೆಂಗಿನೆಣ್ಣೆ ನೋಡಿ, ತಿನ್ನೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಹಾಗಾಗಿ ಈಗ ಮತ್ತು ತೆಂಗಿನೆಣ್ಣೆಯಲ್ಲಿ ನಮ್ಮಲ್ಲಿ ಜಾಸ್ತಿಯಾಗಿ ಅಡುಗೆಯಲ್ಲೂ ತೆಂಗಿನೆಣ್ಣೆಯಲ್ಲೇ ಮಾಡೋದು. ಈಗ ಇದು ಫ್ರೈ ಆದಮೇಲೆ ಮತ್ತೆ ಇನ್ನು ಸಾಮಗ್ರಿಗಳನ್ನೆಲ್ಲ ಸೇರಿಸ್ಕೋಬೇಕಾಗ್ತದೆ. ಇದನ್ನು ಸ್ವಲ್ಪ ಈಗ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಟೊಮೆಟೊ ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ನಾನು ಈಗ ತೆಂಗಿನ ತುರಿ ಮತ್ತು ಸ್ವಲ್ಪ ಅರಿಶಿನ ಹಿಟ್ಟನ್ನು ಹಾಕೊತೀನಿ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು.
ಈಗ ತೆಂಗಿನ ತುರಿ ಫ್ರೈ ಆಗಿದ್ದು ಸಾಕು. ಇದಕ್ಕೆ ನಾನೀಗ ಎಳೆ ಕರಿಬೇವಿನ ಸೊಪ್ಪು ಹಾಕಬೇಕು. ಒಂದು ಇಷ್ಟು ಎಳೆದಿದೆ ಅಂದರೆ ತುಂಬ ಎಳೆ ಕರಿಬೇವಿನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಎರಡನ್ನು ಕೂಡ, ಮತ್ತು ಇದ್ರ ಜೊತೆಗೇನೆ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೋಬೇಕಾಗ್ತದೆ. ಆದರೆ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ಮನೇಲಿ ಇಲ್ಲದಿರೋ ಕಾರಣ. ಪುದೀನ ಸೊಪ್ಪಿದ್ದರೆ ನಿಮ್ಮ ಮನೇಲಿ ಅದನ್ನು ಕೂಡ ಇದರಲ್ಲೇ ಸೇರಿಸ್ಕೋಬೇಕು ಈಗ. ಹಾಗೆ ಮತ್ತು ಎಳೆ ಕು ಅಂತೇಳಿ ಬೇವಿನ ಸೊಪ್ಪು ಅಂದರೆ ಕರಿಬೇವಿನ ಸೊಪ್ಪನ್ನು ತಗೊಳ್ಳಿ. ಹಾಗೆ ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಗರಂ ಮಸಾಲವನ್ನು ಸೇರಿಸ್ಕೋಬೇಕು. ತುಂಬ ಪರಿಮಳವಾದ ಚಿಕನ್ ಆಗ್ತದೆ ಈ ಥರ ಮಾಡಿದರೆ. ಹಾಗೆ ಈಗ ನೋಡಿ ಇದು ಸ್ವಲ್ಪ ಫ್ರೈ ಆಯಿತು. ಈಗ ಇದಕ್ಕೆ ನಾನು ಗರಂ ಮಸಾಲ ಸಾಮಗ್ರಿಗಳನ್ನು ಸೇರಿಸ್ಕೊತ ಇರೋದು ಅಂತೇಳಿ, ಕಸೂರಿ ಮೇತಿ, ಕಲ್ಲು, ಹೂವು, ಜೀರಿಗೆ, ಬಡಸೊಪ್ಪು, ಕೋಡು, ಚಕ್ರಮೊಗ್ಗು, ಆಮೇಲೆ ಲವಂಗ, ಕೊತ್ತಂಬರಿ, ಕಾಳು ಮೆಣಸು, ಆಮೇಲೆ ಗಸಗಸೆ, ಇದೆಲ್ಲನೂ ಕೂಡ ಈಗ ಸೇರಿಸ್ಕೊತ ಇದ್ದೆ. ನೋಡಿ ಎಷ್ಟು ತಕೊಂಡಿದೆ, ಒಂದು ಸ್ಪೂನ್ ಅಳತೆಯಲ್ಲಿ ಇರ್ಬೋದು ಇದು. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿ ನಾವು ಮಿಕ್ಸಿಯನ್ನು ಮಾಡ್ಕೊಳ್ಳೋದು. ಈಗ ಚಿಕನನ್ನು ಬೇಯಿಸೋದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದರೆ, ಒಂದು ಟೊಮೆಟೊ ಮತ್ತು 2 ಈರುಳ್ಳಿಯನ್ನು ಯಾವ ಪಾತ್ರೆಯಲ್ಲಿ ಮೊಸರ ರುಬ್ಬೋದಕ್ಕೆ ರೆಡಿ ಮಾಡ್ಕೊಂಡಿದ್ದೆ ನೋಡಿ, ಅದೇ ಪಾತ್ರೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕಿ ಫ್ರೈ ಮಾಡಿಕೊಂಡು ಈಗ ತಂಡಾದಂತರ ತಗೊಂಡಿದ್ದೀನಿ. ಇದಕ್ಕೆ ಈಗ ಚಿಕನನ್ನು ಹಾಕ್ತಾ ಇದ್ದೀನಿ. ಅದಾದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ರುಬ್ಬಿರುವಂಥ ಎಲ್ಲ ಮಸಾಲವನ್ನು ಹಾಕಿ ಒಂದು 15 ನಿಮಿಷ ನೆನೆಯೋದಕ್ಕೆ ಇಡಬೇಕು. ಇದೆಲ್ಲನ ಈಗ ಮಿಕ್ಸ್ ಮಾಡಿ ನೆನೆಯೋದಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಈಗ ಬೇಯಿಸೋದಕ್ಕೆ ಬಂದಿದ್ದೀನಿ ನಾನು ಚಿಕನನ್ನು. ಮತ್ತೇನಂತಂದರೆ ಜಾರ್ನ ತೊಳೆದಿರುವಂಥ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ. ಮತ್ತು ನೀರಿನ ಬದಲಾಗಿ ನಾವು ತೆಂಗಿನ ಹಾಲನ್ನು ಕೂಡ ಬಳಸ್ಕೋಬೋದು ಆಪ್ಷನ್ನಾಗಿ. ಹಾಗೆ ನಾನು ಈಗ ಬೇಯಿಸ್ತಾ ಇದ್ದದ್ದು ಇನ್ನೊಂದು 15-20 ನಿಮಿಷ ಬೇಯಿಸಿದ್ರೆ ಚಿಕನ್ ರೆಡಿ.